ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ನಿಮ್ಮ ನ್ಯೂಸ್ 224 ನ ಕಾರ್ತಿಕ್ ಕುಂದರ್ ಮಾತಾಡ್ತಾ ಇದ್ದೇನೆ. ಅನೇಕ ರಿಕ್ವೆಸ್ಟ್ಗಳು ಬಂದಿತ್ತು ನಮಗೆ, ಈ ಡಾಕ್ಟರ್ಗಳನ್ನು ಮೀಟ್ ಆಗಬೇಕು, ಮತ್ತೊಬ್ಬರು ಡಾಕ್ಟರ್ಗಳ ಹತ್ರ ಕ್ವಶನ್ಗಳನ್ನು ಕೇಳಬೇಕು ಅಂಥೇಳಿ. ನಿಮ್ಮ ಒಂದು ಕೋರಿಕೆಗೆ ನಾವು ಇದೀಗ ಒಪ್ಪಿಕೊಂಡು ನಮ್ಮೊಂದಿಗೆ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಆದರ್ಶ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸತೀಶ್ ನಾಯಕ್ ಅವರು ನಮ್ಮೊಟ್ಟಿಗಿದ್ದಾರೆ. ಬಹುಶಃ ಹೆಪಟೈಟಿಸಿಂದ ಏನೇನು ತೊಂದರೆಗಳಿವೆ ಅಥವಾ ನಮ್ಮ ಲಿವರ್ ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಬಗ್ಗೆ ಯಾಕೆ ನಾವು ಕಾಳಜಿಯನ್ನು ವಹಿಸಬೇಕು, ಈ ಎಲ್ಲ ವಿಚಾರಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಲಿಕ್ಕಿದ್ದಾರೆ. ನನ್ನೊಟ್ಟಿಗೆ ಡಾಕ್ಟರ್ ಸತೀಶ್ ನಾಯಕ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ನೇರವಾಗಿ ಪ್ರಶ್ನೆಗಳಿಗೆ ಬರ್ತೇನೆ. ಮೊದಲಿಗೆ ಈ ಹೆಪಟೈಟಿಸ್ ಅಂದರೆ ಏನು ಸರ್? ಹೆಪಟೈಟಿಸ್ ಅಂದರೆ ನಮ್ಮ ಒಂದು ಲಿವರ್ ಅಥವಾ ಪಿತ್ತಜನಕಾಂಗ ಯಕೃತ್ ಅಂತ ಏನು ಹೇಳ್ತೇವೆ, ಅದು ಬಾವು ಅಥವಾ ಅದರದ್ದು ಒಂದು ಇನ್ಫ್ಲಮೇಷನ್ ಅಂದರೆ ಊದ್ಕೊಳ್ಳುವಂಥದ್ದು. ಈ ಲಿವರ್ ಸರ್ವೇ ಸಾಮಾನ್ಯವಾಗಿ ನಮ್ಮ ಶರೀರಕ್ಕೆ ಒಂದು ಫ್ಯಾಕ್ಟ್ರಿ ಥರ, ಎಲ್ಲ ರೀತಿಯ ನಮ್ಮ ಶರೀರದ ಕಲ್ಮಶ ಮತ್ತು ಪ್ರೋಟೀನನ್ನು ಉತ್ಪಾದಿಸುವಂಥದ್ದು, ರಕ್ತ ಹೆಪ್ಪುಗಟ್ಟುವ ಕಣ ಉತ್ಪಾದಿಸುವಂಥದ್ದು, ಇದೆಲ್ಲ ಇಂಪಾರ್ಟೆಂಟ್ ಕೆಲಸ ಎಲ್ಲ ಆ ಲಿವರ್ ಮಾಡಿಕೊಳ್ತದೆ. ಈಗ ಈ ಲಿವರಲ್ಲಿ ಏನಾದರೂ ಒಂದು ಇನ್ಸಲ್ಟ್ ಆಯಿತು ಅಂದರೆ ಒಂದು ವೈರಸ್ ಇನ್ಫೆಕ್ಷನ್ ಆಯಿತು ಅಥವಾ ಆಲ್ಕೋಹಾಲ್ ಅಥವಾ ಮದ್ಯಪಾನದಿಂದ ಲಿವರ್ ಮೇಲೆ ತುಂಬ ಒಂದು ಇಫೆಕ್ಟ್ ಆಯಿತು, ಅಥವಾ ಕೆಲವೊಂದು ಆಟೋ ಇಮ್ಯೂನ್ ಲಿವರ್ ಡಿಸೀಸ್ ಅಂತ ಹೇಳ್ತೇವೆ, ಆ ರೀತಿ ಒಂದು ಲಿವರ್ ಮೇಲೆ ಇಫೆಕ್ಟ್ ಆಯಿತು, ಆವಾಗ ಇದೆಲ್ಲವೂ ಲಿವರ್ ಮೇಲೆ ಬಾವು ಅಥವಾ ಒತ್ತಡವನ್ನು ತರ್ತದೆ, ಅದನ್ನು ನಾವು ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಈ ಹೆಪಟೈಟಿಸ್ ಎನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಕಾಯಿಲೆ ಅಲ್ಲ, ಬಟ್ ಕೆಲವು ಕಾಯಿಲೆಗಳ ಒಂದು ಲಕ್ಷಣ. ಕೆಲವು ಕಾಯಿಲೆಗಳ ಲಕ್ಷಣ ಸರ್, ಅದ್ರ ಜೊತೆಯಲ್ಲೇ ಬಹುಶಃ ಲಕ್ಷಣಗಳು ಯಾವ ರೀತಿ ಇರ್ತದೆ? ಫಾರ್ ಎಕ್ಸಾಂಪಲ್, ನನಗೆ ಈಗ ನನ್ನ ಲಿವರ್ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗಲಿಕ್ಕೆ ಅದು ಯಾವ ಎಲ್ಲ ಲಕ್ಷಣಗಳಿರ್ತದೆ ಸರ್, ಸಿಂಪ್ಟಮ್ಸ್ ಏನಿದೆ? ಲಿವರ್ ಕಾಯಿಲೆಯ ಮುಖ್ಯ ಮೋಸ್ಟ್ ಇಂಪಾರ್ಟೆಂಟ್ ಸಿಂಪ್ಟಮ್ ಏನು ಅಂತ ಹೇಳಿದರೆ ಜಾಂಡಿಸ್. ಈ ಜಾಂಡಿಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಲಿವರಲ್ಲಿ ಆಗುವಂಥ ಒಂದು ಇನ್ಫೆಕ್ಷನ್ ಇರ್ಬೋದು ಅಥವಾ ಲಿವರಲ್ಲಿ ಆಗುವಂಥ ಒಂದು ಡಿಸೀಸ್ ಪ್ರೋಸೆಸ್ ಇರ್ಬೋದು, ಆವಾಗ ಜಾಂಡಿಸ್ ಆಗಿ ಅದು ಕಂಡು ಬರ್ತದೆ. ಜಾಂಡಿಸ್ ಅಂತಂದರೆ ಕಣ್ಣು ಸ್ವಲ್ಪ ಹಳದಿ ಆಗುವಂಥದ್ದು ಅಥವಾ ಸ್ಕಿನ್ ಕಲರ್ ವೈಟಿಶ್ ಅಥವಾ ಯೆಲ್ಲೋಯಿಶ್ ಆಗುವಂಥದ್ದು, ಮೂತ್ರದಲ್ಲಿ ತುಂಬ ಹಳದಿಯಾಗಿ ಹೋಗುವಂಥದ್ದು, ಈ ರೀತಿಯಾಗಿ ಹೊತ್ತಾಗ್ಬೋದು. ಎರಡನೇದು ಅಂತ ಹೇಳಿದರೆ ಹೊಟ್ಟೆ ನೋವು. ಹೊಟ್ಟೆ ಅಂತೇಳಿದರೆ ನಮ್ಮ ರೈಟ್ ಸೈಡ್ ಅಪ್ಪರ್ ಅಬ್ಡೊಮೆನ್ ಎಲ್ಲಿ ಲಿವರ್ ಇರುತ್ತೆ ಆ ಭಾಗದಲ್ಲಿ ಒಂದು ನೋವು, ಸಣ್ಣಗಿನ ಒಂದು ನೋವು ಕಾಣಿಸ್ಕೊಳ್ಬೋದು. ಇದು ಎರಡು ಮುಖ್ಯವಾದ ಈ ಕಾಯಿಲೆಯ ಅಥವಾ ಹೆಪಟೈಟಿಸ್ ಇರುವವರ ಲಕ್ಷಣಗಳು. ಹೆಪಟೈಟಿಸ್ ಅಂದರೆ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಈ ಹೆಪಟೈಟಿಸ್ ಸೋಂಕಿನ ಮೂಲಕ ಅಥವಾ ವೈರಸ್ ಮೂಲಕ ಹೆಪಟೈಟಿಸ್ ಬಂದವರಿಗೆ ಸಾಮಾನ್ಯವಾಗಿ ಯಾವುದೇ ರೀತಿ ಅವರು ಎಸಿಮ್ಟೊಮ್ಯಾಟಿಕ್ ಆಗಿರುತ್ತಾರೆ, ಅಂದರೆ ಅವರಿಗೆ ಜಾಂಡಿಸ್ ಅಥವಾ ಬೇರೆ ಪ್ರಾಬ್ಲಮ್ ಗೊತ್ತಾಗೋದಿಲ್ಲ. ಈಗ ಸಾಮಾನ್ಯವಾಗಿ ನಾವು ರಕ್ತದಾನ ಮಾಡಲಿಕ್ಕೆ ಹೋಗ್ತೇವೆ, ರಕ್ತದಾನ ಮಾಡುವಾಗ ಈಗ ಗೌರ್ಮೆಂಟ್ ಕಂಪಲ್ಸರಿಯಾಗಿ ಎಲ್ಲರದ್ದು ಒಂದು ಎಚ್ ಐ ವಿ, ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಟೆಸ್ಟ್ ಮಾಡಬೇಕು ಅಂತ ಒಂದು ರೂಲ್ ಮಾಡಿದೆ. ಯಾಕಂದರೆ ಅದು ಬ್ಲಡ್ಡಿಂದ ಟ್ರಾನ್ಸ್ಮಿಟ್ ಆಗುವಂಥದ್ದು, ಒಬ್ಬರಿಗೆ ಇನ್ನೊಬ್ಬರಿಗೆ ರಕ್ತ ಕೊಡುವಾಗ ಆ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂಥದ್ದು. ಈಗ ಈ ರಕ್ತದಾನ ಮಾಡುವ ಸಂದರ್ಭದಲ್ಲಿ ನಾವು ಒಂದು ಹೆಪಟೈಟಿಸ್ ಬಿ ಮತ್ತು ಸಿ ಟೆಸ್ಟ್ ಮಾಡ್ತಾರೆ ಅಥವಾ ಎಚ್ ಐ ವಿ ಟೆಸ್ಟ್ ಮಾಡ್ತಾರೆ, ಆವಾಗ ಸುಮಾರು ಜನರಿಗೆ ಗೊತ್ತಾಗ್ತದೆ ನಮ್ಮ ರಕ್ತದಲ್ಲಿ ಹೆಪಟೈಟಿಸ್ ಬಿ ಇದೆ ಅಂತ. ಅವರು ಬಿಲ್ಕುಲ್ ನಾರ್ಮಲ್ ಇರ್ತಾರೆ, ಅವ್ರಿಗೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಬಟ್ ಅವರ ರಕ್ತದಲ್ಲಿ ಈ ಕಣ ಕಂಡು ಬರ್ತದೆ. ಇವರಿಗೆ ಏನು ಆಗುತ್ತೆ ಅಂತ ಹೇಳಿದರೆ ಪ್ರಾಬ್ಲಮ್ ಅಂತಲೇ, ಸುಮಾರು ಜನರಿಗೆ ಮುಂದೆ ಏನೂ ಸಮಸ್ಯೆ ಬರದೇ ಇರ್ಬೋದು, ಬಟ್ ಅನೇಕರಿಗೆ ಈ ರೀತಿ ಒಂದು ಹೆಪಟೈಟಿಸ್ ಲಿವರಲ್ಲಿ ಉಳ್ಕೊಂಡ್ರೆ ಓವರ್ ಅ ಪೀರಿಯಡ್ ಆಫ್ ಸುಮಾರು ಟೈಮ್ ನಂತರ ಅವರಿಗೆ ನಿಧಾನ ಲಿವರ್ ಲಿವರಿದ್ದು ಎಷ್ಟು ರಿಸರ್ವ್ ಇರುತ್ತೆ ಅಥವಾ ಕೆಲಸ ಮಾಡುವ ಒಂದು ಶಕ್ತಿ ಇರುತ್ತೆ, ಸಮಯ ಹೋದ ಹಾಗೆ ಅಥವಾ ವರ್ಷಗಳು ಹೋದ ಹಾಗೆ ಅದು ಕುಂದುತ್ತಾ ಹೋಗುತ್ತದೆ, ಕಡಿಮೆ ಕಡಿಮೆ ಆಗ್ತಾ ಹೋಗುತ್ತೆ, ಆವಾಗ ಅವರಿಗೆ ಕಾಯಿಲೆಯ ಲಕ್ಷಣಗಳು ಕಂಡು ಬರ್ತವೆ. ಸಾಮಾನ್ಯವಾಗಿ ಈಗ 20-25 ವರ್ಷದವರು ರಕ್ತ ಕೊಡುವಾಗ ಪಾಸಿಟಿವ್ ಬಂತು ಅಂತ ಹೇಳಿದರೆ ಅವರು ಸಾಧಾರಣ 45-50 ವರ್ಷ ಹೋಗುವಾಗ ಅದರ ಲಕ್ಷಣಗಳು ಗೊತ್ತಾಗ್ತದೆ. ಆವಾಗ ಏನಾಗ್ತದೆ ಅಂದರೆ ಕೆಲವೊಮ್ಮೆ ಅದು ಪಾಯಿಂಟ್ ಆಫ್ ನೋ ರಿಟರ್ನ್, ನಮಗೆ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ತುಂಬ ಮುಂದುವರೆದಿರ್ತದೆ. ಇದು ಗೊತ್ತಾಗುವ ಸಂದರ್ಭದಲ್ಲೇ ನಾವು ಅದನ್ನು ಸೂಕ್ತವಾಗಿ ಅದಕ್ಕೆ ಚಿಕಿತ್ಸೆ ಅಥವಾ ಏನಾದರೂ ಪ್ರಿಕಾಷನ್ಸ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಅವರು ಸರಿಯಾಗುವ ಒಳ್ಳೆ ಚಾನ್ಸ್ ಇದೆ. ಬಹುಶಃ ಇದು ಯಾವ ಕಾರಣಗಳಿಂದಾಗಿ ಇವೆಲ್ಲ ಆಗ್ತದೆ, ಈಗ ಜಾಂಡಿಸ್ ಆಗಿರ್ಬೋದು ಅಥವಾ ಹೆಪಟೈಟಿಸ್ ಬಿ ಸಿ ಇದೆಲ್ಲ ಯಾವ ಕಾರಣಗಳಿಂದಾಗಿ ಸಂಭವಿಸ್ತದೆ? ಈಗ ಮುಖ್ಯವಾಗಿ ನೋಡೋದಾದರೆ ಹೆಪಟೈಟಿಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಒಂದು ಮದ್ಯಪಾನ ಅಥವಾ ಆಲ್ಕೋಹಾಲ್.
ಸುಮಾರು ಈ ಆಲ್ಕೋಹಾಲಿಕ್ ಅಥವಾ ಆಲ್ಕೋಹಾಲ್ ಸೇವನೆ ಅತಿ ಜಾಸ್ತಿಯಾಗಿ ತಗೊಂಡ್ರೆ ಅಂಥವರಿಗೆ ಲಿವರ್ ಮೇಲೆ ಡೆಫಿನೆಟ್ಟಾಗಿ ಒತ್ತಡ ಬೀಳ್ತದೆ. ಯಾಕಂದರೆ ಆಲ್ಕೋಹಾಲ್ ಲಿವರ್ ಮೂಲಕವೇ ಅದು ಮೆಟಬಲೈಸ್ ಆಗಬೇಕು ಅಥವಾ ಡಿಟಾಕ್ಸಿಫೈ ಆಗಬೇಕು. ಈ ರೀತಿ ಆಗುವಾಗ ಲಿವರ್ ಮೇಲೆ ಒತ್ತಡ ಬೀಳೋದು ಸಹಜ. ಆವಾಗ ಆ ಲಿವರ್ ತನ್ನ ಕೆಲಸ ಮಾಡುವ ಒಂದು ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿಕೊಳ್ತದೆ. ಆವಾಗ ಅದು ಜಾಂಡಿಸ್ ಅಥವಾ ಹೆಪಟೈಟಿಸ್ ಆಗಿ ಬರ್ತದೆ. ನಮಗೆ ಕಣ್ಣು ನೋಡುವಾಗ ಅಥವಾ ಬೇರೆಯವರಿಗೆ ಪ್ರಾಬ್ಲಮ್ ಗೊತ್ತಾಗದೇ ಇರ್ಬೋದು, ಬಟ್ ರಕ್ತ ಪರೀಕ್ಷೆ ಮಾಡುವಾಗ ಅವರ ರಕ್ತದಲ್ಲಿ ಜಾಂಡಿಸ್ ಅಂಶ ಅಂದರೆ ಬಿಲಿರೂಬಿನ್ ಅಂಶ ಜಾಸ್ತಿ ಆಗಿರ್ಬೋದು ಅಥವಾ ಲಿವರ್ ಎನ್ಝೈಮ್ಸ್ ಅಂತ ಹೇಳ್ತೇವೆ AST, ALT ಅಂತ ಅದೆಲ್ಲ ಜಾಸ್ತಿಯಾಗಿ ಕಂಡು ಬರ್ತದೆ. ಸಾಮಾನ್ಯವಾಗಿ ಈ ಪರಿಸ್ಥಿತಿಯಿಂದ ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಏನು ಹೇಳ್ತೇವೆ, ಈ ಪರಿಸ್ಥಿತಿಯಿಂದ ಮದ್ಯಪಾನವನ್ನು ನಿಲ್ಲಿಸಿದರೆ ಅಥವಾ ಟೋಟಲಿ ಸ್ಟಾಪ್ ಮಾಡಿದರೆ ಫುಲ್ಲಿ ರಿವರ್ಸಿಬಲ್ ಅಂದರೆ ಲಿವರ್ ನಾರ್ಮಲಿ ಬಂದು ಬಿಡಬಹುದು. ಆದರೆ ಒಂದು ಪಕ್ಷ ಈ ಡ್ಯಾಮೇಜ್ ಪದೇ ಪದೇ ಆಗ್ತಾ ಉಂಟು, ಪದೇ ಪದೇ ಹೆಪಟೈಟಿಸ್ ಆಗ್ತಾ ಉಂಟು, ಡ್ರಿಂಕ್ಸ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಆಲ್ಕೋಹಾಲ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಆ ರೀತಿ ಪರಿಸ್ಥಿತಿಯಲ್ಲಿ ಒಂದು ಸ್ಟೇಜ್ ನಂತರ ಅದು ಪರ್ಮನೆಂಟ್ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಪರ್ಮನೆಂಟ್ ಡ್ಯಾಮೇಜ್ಗೆ ಸಿರೋಸಿಸ್ ಅಂತ ಹೇಳ್ತಾರೆ. ಸಿರೋಸಿಸ್ ಅಂದರೆ ಪರ್ಮನೆಂಟ್ ಡ್ಯಾಮೇಜ್, ಅದು ಮತ್ತೆ ರಿವರ್ಸ್ ಆಗೋದಿಲ್ಲ. ಪುಷ, ಲಿವರ್ ಒಮ್ಮೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆದರೆ ಅದನ್ನು ರಿಕವರಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸರ್, ಇನ್ಫೆಕ್ಷನ್ನಿಂದ ಹೆಪಟೈಟಿಸ್ ಆಗ್ತದಾ ಅಥವಾ ಅದು ಹೇಗಾಗ್ತದೆ, ಯಾವ ರೀತಿ ಲಕ್ಷಣಗಳಿರ್ತದೆ? ಹೌದು, ಅಂದರೆ ಈ ಆಲ್ಕೋಹಾಲ್ ನಂತರ ಬೇರೆ ಕಾರಣ ಅಂದರೆ ಹೆಪಟೈಟಿಸ್ ಆಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಒಂದು ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಅದರಲ್ಲಿ ಸುಮಾರು ವಿಧ ಇದೆ, ಹೆಪಟೈಟಿಸ್ A, B, C, D, E ಅಂತ ಬೇರೆ ಬೇರೆ ಹೆಪಟೈಟಿಸ್ ಅಂತ ಕ್ಲಾಸಿಫೈ ಮಾಡಿದ್ರು. ಇದು ವೈರಸ್ ಹೆಸರು. ಇದರಲ್ಲಿ ಎರಡು, ಹೆಪಟೈಟಿಸ್ ಎ ಮತ್ತು ಇ, ಯೂಶ್ವಲಿ ಸಣ್ಣ ಪ್ರಾಯದವರಿಗೆ ಅಂದರೆ 20-25 ವರ್ಷದವರಿಗೆ ಈ ಥರ ಬರುತ್ತದೆ. ಆ ಹೆಪಟೈಟಿಸ್ ಎ ಅಥವಾ ಇ ಬಂದಾಗ ತುಂಬ ಜಾಂಡಿಸ್ ಬರುವಂಥದ್ದು, ಜ್ವರ, ಚಳಿ ಜ್ವರ, ಮತ್ತು ವಾಂತಿ, ಹಸಿವಾಗುವುದಿಲ್ಲ, ಸುಸ್ತು, ಈ ರೀತಿ ಎಲ್ಲ ಸಿಂಪ್ಟಮ್ಸ್ ಬರ್ತಂದರೆ ಲೈಕ್ ಅ ವೈರಲ್ ಫೀವರ್. ನಮ್ಮ ಈಗ ವೈರಲ್ ಫೀವರ್ ಬಂದರೆ ಯಾವ ರೀತಿ ಸಿಂಪ್ಟಮ್ ಬರುತ್ತೆ ಅದೇ ರೀತಿ ಹೆಪಟೈಟಿಸ್ ಎ ಮತ್ತು ಇ. ಹೆಪಟೈಟಿಸ್ ಎ ಮತ್ತು ಇ ಬರಲಿಕ್ಕೆ ಮುಖ್ಯ ಕಾರಣ ಅಂತೇಳಿದರೆ ಆಹಾರದಲ್ಲಿ ಒಂದು ಕಂಟಾಮಿನೇಷನ್, ನೀರು ಅಥವಾ ಈವನ್ ಫುಡ್, ಯಾವುದು ನಾವು ಸರಿಯಾಗಿ ಅದನ್ನು ಬಾಯ್ಲ್ ಮಾಡದ ವಾಟರ್ ತಗೊಂಡ್ರೆ ಅಥವಾ ಅನ್ಕುಕ್ಡ್ ಫುಡ್ ಎಲ್ಲ ತಗೊಂಡ್ರೆ ಇದು ಬರುವ ಸಾಧ್ಯತೆ ಜಾಸ್ತಿ. ಉಳಿದದ್ದು ಬಿ ಮತ್ತು ಸಿ, ಇದು ಎರಡು ರಕ್ತದ ಮೂಲಕ ಬರುವಂಥದ್ದು, ಅಂದರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡುವಾಗ. ಈಗ ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಮಾಡಿದ ಮೇಲೆ ಇದು ತುಂಬ ಕಡಿಮೆ ಆಗಿದೆ ರಕ್ತದಲ್ಲಿ ಬರುವಂಥದ್ದು, ಎಲ್ಲರಿಗೆ ಸ್ಕ್ರೀನಿಂಗ್ ಮಾಡಲೇಬೇಕು. ನೆಕ್ಸ್ಟ್ ಈ ಸೂಜಿಗಳ ಮೂಲಕ, ಯೂಶ್ವಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಅಥವಾ ಹೆಲ್ತ್ ಕೇರ್ ಸೆಕ್ಟರಲ್ಲಿ ನಾವು ಬಳಸುವಂಥ ಸೂಜಿ ಸಿಂಗಲ್ ಯೂಸ್, ನಾವು ಒಬ್ಬರಿಗೆ ಇನ್ನೊಂದು ಸೂಜಿ ಬಳಸೋದಿಲ್ಲ, ಸೊ ಅದು ರಿಸ್ಕ್ ಕಮ್ಮಿ. ಬಟ್ ಈಗ ಈ ಡ್ರಗ್ ಎಡಿಕ್ಷನ್ ಇರ್ತಾರೆ, ಅವರು ಯೂಸ್ ಮಾಡಿದ್ದು ಒಬ್ಬ ಯೂಸ್ ಮಾಡಿದ್ದು ಇನ್ನೊಬ್ಬರು ಯೂಸ್ ಮಾಡಿ ಇನ್ನೊಬ್ಬರು ಯೂಸ್ ಮಾಡಿದ್ದು ಸೇಮ್ ಸೂಜಿ ಯೂಸ್ ಮಾಡುವಾಗ ಅವರಿಗೆ ಆ ಮೂಲಕ ಒಂದು ಹೆಪಟೈಟಿಸ್ ಬಿ ಮತ್ತು ಸಿ ಬರುವ ಸಾಧ್ಯತೆ ಇರ್ತದೆ. ಮೂರನೇದು ಮುಖ್ಯವಾಗಿ ತಾಯಿಯಿಂದ ಮಗುವಿಗೆ, ತಾಯಿಯಿಂದ ಮಗುವಿಗೆ ಅಂತ ಹೇಳಿದರೆ ಇದು ಡೆಲಿವರಿ ಆಗುವ ಸಂದರ್ಭದಲ್ಲಿ ಪ್ಲಾಸೆಂಟಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ, ತಾಯಿಯಿಂದ ಮಗುವಿಗೆ ಬರುವಂಥದ್ದು. ಅದು ಕೂಡ ಈಗ ಮಗುವಿಗೆ ತಾಯಿಗೆ ನಾವು ಟೆಸ್ಟ್ ಮಾಡ್ತೇವೆ, ಎಲ್ಲ ಗರ್ಭಿಣಿ ಮಹಿಳೆಗೆ ಹೆಪಟೈಟಿಸ್ ಬಿ ಟೆಸ್ಟ್ ಮಾಡಿಯೇ ಮಾಡ್ತಾರೆ. ಮಾಡುವಾಗ ಅದು ಪಾಸಿಟಿವ್ ಏನಂತ ಬಂದರೆ ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಲಸಿಕೆ ಹಾಕೋದು ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ಮೆಡಿಸಿನ್ ಕೊಡ್ತಾರೆ, ಸೊ ಆಗ ಮಗುವಿಗೆ ಬರುವ ಸಾಧ್ಯತೆ ಕಮ್ಮಿ. ನಾಲ್ಕನೇದು ಸೆಕ್ಷುವಲ್ ಟ್ರಾನ್ಸ್ಮಿಷನ್, ಇದು ಲೈಂಗಿಕ ಕ್ರಿಯೆ ಮೂಲಕ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಷನ್ ಆಗುವ ಸಾಧ್ಯತೆ ಇರ್ತದೆ. ಸರ್, ಅದರ ಜೊತೆಯಲ್ಲಿ ಈ ಹೆಪಟೈಟಿಸ್ ಎ, ಬಿ, ಸಿ ಮತ್ತು ಇ ಅಂತ ಇದೆಯಲ್ಲ, ಇದರಲ್ಲಿ ಏನು ಡಿಫ್ರೆನ್ಸ್ಗಳಿವೆ ಅಥವಾ ಇದರಲ್ಲಿ ಮೋರ್ ಡೇಂಜರಸ್, ಲೆಸ್ ಡೇಂಜರಸ್, ಹೀಗೆ ಏನಾದರೂ ಇದೆಯಾ ಸರ್? ಅದೇ, ಹೆಪಟೈಟಿಸ್ ಎ ಮತ್ತು ಇ ಸಾಧಾರಣವಾಗಿ ಬಂದು ಹೋಗುವಂಥವು. ಆದರೆ ಯಾವುದೇ ರೀತಿ ಒಂದು ವೈರಸ್ ಫೀವರ್ ಹೇಗೆ ಬರ್ತದೆ, ಈಗ ನಮಗೆ ಶೀತ, ಕೆಮ್ಮು, ನೆಗಡಿ, ಜ್ವರ ಬರ್ತದಲ್ವಾ, ಬಂದು ಒಂದು ಸೀಸನಲ್ಲಿ ಇರ್ತದೆ, ಸ್ವಲ್ಪ ದಿನ ಇರ್ತದೆ, ಹೋಗಿಬಿಡ್ತದೆ. ಹೆಪಟೈಟಿಸ್ ಎ ಮತ್ತು ಇ ಕೂಡ ಹಾಗೆ ಬರ್ತದೆ, ಸ್ವಲ್ಪ ದಿನ ಅವರಿಗೆ ಪೇಷಂಟಿಗೆ ಸಿಂಪ್ಟಮ್ಸ್ ಬರ್ತದೆ, ಪ್ರಾಬ್ಲಮ್ ಆಗ್ತದೆ, ಬಟ್ ಅದು ರಿಸಾಲ್ವ್ ಆಗಿ ಲಿವರ್ ಮತ್ತೆ ನಾರ್ಮಲಿಗೆ ಬರ್ತದೆ. ಇದು 90-95% ಜನರಿಗೆ ಈ ರೀತಿ ಆಗ್ತದೆ. ಬಟ್ ಒಂದು 5% ಜನರಿಗೆ ಸಣ್ಣ ಪ್ರಮಾಣದಲ್ಲಿ ಇದು ಲಿವರ್ ಫೇಲಿಯರ್ವರೆಗೆ ಹೋಗ್ಬೋದು. ಲಿವರ್ ಫೇಲಿಯರ್ವರೆಗೆ ಹೋದರೆ ಆವಾಗ ಕೋಮಾ ಆಗುವಂಥದ್ದು, ಈವನ್ ಡೆತ್ ಆಗುವಂಥ ಒಂದು ಸಂದರ್ಭ ಇರ್ತದೆ. ಬಟ್ ಅದು ತುಂಬ ರ್ಯಾರ್ ಎ ಮತ್ತು ಇಯಲ್ಲಿ. ಬಿ ಮತ್ತು ಸಿ
ಅದು ಸ್ಲೋಲಿ ಪ್ರೋಗ್ರೆಸಿವ್ ಅಂದರೆ ನಿಧಾನ ಓವರ್ ಅ ಪಿರಿಯಡ್ ಆಫ್ ಸುಮಾರು ಒಂದು 8-10 ವರ್ಷ 15 ವರ್ಷ ಹಾಗೆ ನಿಧಾನ ಒಳಗೊಳಗೆ ಲಿವರ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಆ ಮನುಷ್ಯನಿಗೆ ಗೊತ್ತಾಗೋದಿಲ್ಲ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ. ಅದು ಏನೋ ಒಂದು ಯಾವುದಕ್ಕಾದರೂ ಒಂದು ಟೆಸ್ಟ್ ಮಾಡುವಾಗ, ಈಗ ರಕ್ತದಾನ ಮಾಡುವಾಗ ಅಥವಾ ಬೇರೆ ಏನಕ್ಕಾದರೂ ಟೆಸ್ಟ್ ಮಾಡುವಾಗ ಈ ಬಗ್ಗೆ ಒಂದು ಅವರಿಗೆ ಗೊತ್ತಾಗ್ತದೆ. ಇಲ್ಲ ಅಂತ ಹೇಳಿದರೆ ಅದು ಸಾಧಾರಣ 40-45 ವರ್ಷದಲ್ಲಿ ಆ ಲಿವರ್ ಇದ್ದು ರಿಸರ್ವ್ ಕಮ್ಮಿಯಾದಾಗ ಅಥವಾ ಲಿವರ್ ಫಂಕ್ಷನ್ನಲ್ಲಿ ಅಬ್ನಾರ್ಮಲಿಟಿ ಬರುವಾಗ ಅದು ಹೆಪಟೈಟಿಸ್ ಸ್ಟೇಜಿಂದ ಮುಂದುವರೆದು ಸಿರೋಸಿಸ್ ಸ್ಟೇಜಿಗೆ ಸಹ ಹೋಗಿರುವ ಸಾಧ್ಯತೆ ಇರ್ತದೆ. ಅದರ ಜೊತೆಯಲ್ಲಿ ಈಗ ಮದ್ಯಪಾನ ಮತ್ತು ಇನ್ಫೆಕ್ಷನ್ ಇವೆರಡನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕಾರಣಗಳಿಂದ ಬೇರೆ ಯಾವುದಾದ್ರೂ ವಿಧದಿಂದ ಹೆಪಟೈಟಿಸ್ ಬರುವಂಥ ಸಂಭವಗಳಿವೆಯಾ? ಹೌದು, ಅಂದರೆ ಇದು ಎರಡು ಬಿಟ್ಟರೆ ಬೇರೆ ಕಾರಣ ಅಂದರೆ ಒಂದು ರ್ಯಾರ್ ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಶರೀರದ ಏನು ಬಿಳಿ ರಕ್ತ ಕಣ ಇರ್ತವೆ, ರೋಗ ನಿರೋಧಕ ಶಕ್ತಿ, ಅದು ನಮ್ಮ ಶರೀರದ ಅಂಗವನ್ನೇ ನಾಶ ಮಾಡಲಿಕ್ಕೆ ಶುರು ಮಾಡ್ತವೆ. ಇದೊಂದು ಒಂದು ರ್ಯಾರ್ ಕಂಡೀಷನ್, ಆಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಮತ್ತು ಬೇರೆ ಕೆಲವೊಂದು ರ್ಯಾರ್ ಅಥವಾ ಜೆನೆಟಿಕ್ ಕಂಡೀಷನ್ಸ್ ಇವೆ, ವಿಲ್ಸನ್ಸ್ ಡಿಸೀಸ್ ಅಂತ ಹೇಳ್ತೇವೆ, ಅದು ಕೂಡ ಲಿವರಲ್ಲಿ ಈ ರೀತಿ ಹೆಪಟೈಟಿಸ್ ಅಥವಾ ಡ್ಯಾಮೇಜನ್ನು ಮಾಡ್ತವೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣ ಅಂತ ಹೇಳಿದರೆ ಮೆಡಿಸಿನ್ನ, ಸುಮಾರು ಮೆಡಿಸಿನ್ನ ಎಲ್ಲ ಲಿವರ್ ಮೂಲಕನೇ ಹಾದು ಹೋಗಬೇಕು ಅಥವಾ ಲಿವರಲ್ಲಿ ಅದು ಡಿಟಾಕ್ಸಿಫೈ ಆಗಬೇಕು, ಅದರಿಂದ ಅದು ಲಿವರ್ ಡ್ಯಾಮೇಜ್ ಮಾಡುವ ಒಂದು ಸಾಧ್ಯತೆ ಇರ್ತದೆ. ಸೊ ಕೆಲವೊಂದು ಮೆಡಿಸಿನ್ ತಗೊಂಡ್ರೆ ಜಾಂಡಿಸ್ ಬರ್ತದೆ ಅಂತ ಡಾಕ್ಟರ್ ಕೂಡ ಹೇಳ್ತಾರೆ, ನೀವು ಫಾಲೋ ಅಪ್ ಮಾಡಿ ರಕ್ತ ಪರೀಕ್ಷೆ ಮಾಡಿ ನೋಡಿ ಅಂತ ಹೇಳ್ಬೋದು. ಈ ರೀತಿ ಇದನ್ನು ನಾವು ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಅಂದರೆ ಮೆಡಿಸಿನ್ನಿಂದ ಬರುವಂಥ ಒಂದು ಹೆಪಟೈಟಿಸ್, ಇದು ಸಾಧಾರಣ ಮಟ್ಟಿಗೆ ನಮಗೆ ಗೊತ್ತಿರ್ತದೆ ಯಾವ ಮೆಡಿಸಿನ್ ಬರ್ಬೋದು ಅಂತ. ಆ ಮದ್ದು ಪೇಷಂಟಿಗೆ ಕೊಟ್ಟಾಗ ನಾವು ಫಾಲೋ ಅಪ್ ಮಾಡ್ತೇವೆ ಅವರಿಗೆ ಏನಾದರೂ ಬರ್ತಾ ಇದೆಯಾ ಇಲ್ವೋ ಅಂತ. ಬಂದರೆ ಆ ಡ್ರಗ್ ನಿಲ್ಲಿಸಿದರೆ ಅದು ತನ್ನಿಂದ ತಾನೇ ರಿಕವರಿ ಆಗ್ತದೆ. ಎಷ್ಟು ಜನರಲ್ಲಿ ಕೆಲವು ಮಿತ್ಸ್ಗಳಿವೆ, ಅಂದರೆ ಹೆಪಟೈಟಿಸ್ ಬಂದರೆ ಗುಣ ಆಗೋದಿಲ್ಲ ಅಥವಾ ಅದು ಗೊತ್ತಾಗೋದಿಲ್ಲ, ಒಮ್ಮೆ ಲಿವರ್ ಡ್ಯಾಮೇಜ್ ಆದರೆ ಅದು ಸರಿಯೇ ಆಗೋದಿಲ್ಲ ಅಂಥೇಳಿ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಇದೆ ಸರ್, ಯಾವ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತದೆ? ಈಗಾಗಲೇ ನಾನು ಹೇಳಿದಾಗೆ ಅಲ್ಕೋಹಾಲಿಂದ ಆಗುವಂಥ ಹೆಪಟೈಟಿಸ್ಗೆ ಅಲ್ಕೋಹಾಲ್ ನಿಲ್ಲಿಸಿದರೆ ಪೂರ್ಣ ಪ್ರಮಾಣವಾಗಿ ಅದು ಗುಣಮುಖ ಆಗ್ಬೋದು ಪೇಷಂಟ್. ಹೆಪಟೈಟಿಸ್ ಇನ್ಫೆಕ್ಷನ್ ಮೂಲಕ ಎ ಮತ್ತು ಈ ಹೆಪಟೈಟಿಸ್ ಯೂಶ್ವಲಿ ಅದು ಸೆಲ್ಫ್ ಲಿಮಿಟಿಂಗ್ ಅಂದರೆ ತನ್ನಿಂದ ತಾನೇ ಅದು ಓವರ್ ಅ ಪಿರಿಯಡ್ ಆಫ್ ಟೈಮ್ ರಿಸಾಲ್ವ್ ಆಗ್ತದೆ. ಕೇವಲ ಕೆಲವೊಂದು ಜನರಿಗೆ ಆ ಟೈಮಲ್ಲಿ ಸೀರಿಯಸ್ ಆಗಿ ಕಾಯಿಲೆ ಆಗ್ಬೋದು. ಈಗ ಮುಖ್ಯವಾಗಿ ಬರುವಂಥದ್ದು ಬಿ ಮತ್ತು ಸಿ. ಇದು ಯಾಕೆ ಮುಖ್ಯ ಅಂತಂದರೆ ಇದು ಯೂಶ್ವಲಿ ಮಿಸ್ ಆಗುವಂಥದ್ದು. ಇದನ್ನು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ಪೂರ್ತಿ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ, ಬಟ್ ಪ್ರಾಬ್ಲಮ್ ಇದು ಗೊತ್ತಾಗದೆ ಸುಮಾರು ಜನ ಸುಮಾರು ವರ್ಷ ಅದನ್ನೇ ನೆಗ್ಲೆಕ್ಟ್ ಮಾಡ್ತಾ ಹೋಗಿ ಮುಂದೆ ಪ್ರಾಬ್ಲಮ್ ಆಗ್ತದೆ. ಸೊ ಈ ಹೆಪಟೈಟಿಸ್ ಬಿಗೆ ಕಂಟ್ರೋಲ್ ಮಾಡುವಂಥ ಚಿಕಿತ್ಸೆ, ಪರಿಣಾಮಕಾರಿಯಾಗಿ ಫುಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಚಿಕಿತ್ಸೆ ಇದೆ, ಬಟ್ ಇವಾಗ ಅದಕ್ಕೆ ಕ್ಯೂರ್ ಅಂದರೆ ಗುಣ ಮಾಡುವಂಥ ಚಿಕಿತ್ಸೆ ಇಲ್ಲ. ಈ ಚಿಕಿತ್ಸೆ ತಗೊಂಡ್ರೆ ಹೆಪಟೈಟಿಸನ್ನು ಕಂಟ್ರೋಲ್ ಮಾಡ್ಕೋಬೋದು, ಮೈಯಲ್ಲಿರುವ ವೈರಸ್ಸನ್ನು ಪೂರ್ತಿಯಾಗಿ ಸಪ್ರೆಸ್ ಮಾಡ್ಕೋಬೋದು, ಬಟ್ ಅದು ಆ ವೈರಸ್ಸನ್ನು ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ. ಬಟ್ ಹೆಪಟೈಟಿಸ್ ಸಿಯಲ್ಲಿ ಈಗ 3 ತಿಂಗಳಿಗೆ ಕೊಡುವಂಥ ಒಂದು ಮೆಡಿಸಿನ್ಸ್ ಎಲ್ಲ ಕೋರ್ಸ್ ಮಾಡಿದರೆ ಅದಕ್ಕೆ ಸಾಧಾರಣ 95% ಜನರಿಗೆ ಪೂರ್ತಿಯಾಗಿ ಅದನ್ನು ಕ್ಯೂರ್ ಮಾಡುವ ಒಂದು ಚಾನ್ಸ್ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾದ ಪ್ರಶ್ನೆ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ, ಇದಕ್ಕೆ ಪ್ರಿಕಾಷನ್ ಮೆಷರ್ಗಳಿಗೇನಿದೆ, ಯಾವ ರೀತಿಯಲ್ಲಿ ಹೆಪಟೈಟಿಸ್ ಬರದೇ ಇರುವಾಗೆ ನಾವು ತಡೀಬಹುದು? ಹೆಪಟೈಟಿಸ್ ಎ ಮತ್ತು ಇ ಮುಖ್ಯವಾಗಿ ತಡೆಗಟ್ಟುವುದು ಅಂದರೆ ನಾವು ನಮ್ಮ ಫುಡ್ ಹೈಜಿನ್ ಇಂಪ್ರೂವ್ಮೆಂಟ್ ಮಾಡುವಂಥದ್ದು, ಬಾಯಿಲ್ಡ್ ವಾಟರ್ ಅಥವಾ ಕ್ಲೀನ್ ಸೋರ್ಸ್ ಆಫ್ ವಾಟರ್ ಯೂಸ್ ಮಾಡುವಂಥದ್ದು, ನೀರನ್ನು ನಾವು ಕುಡಿಯುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕು, ಫುಡ್ ಕನ್ಸಂಪ್ಷನ್ ಆಹಾರ ಚೆನ್ನಾಗಿ ಬೇಯಿಸಿದ್ದು, ಹೊರಗಡೆ ಫುಡ್ ಅನ್ನೋನ್ ಪ್ಲೇಸಸ್ಸಿಂದ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ಇದು ರಿಸ್ಕ್ ಸಾಧಾರಣ ಮಟ್ಟಿಗೆ 90-95% ಕಂಟ್ರೋಲ್ ಆಗ್ತದೆ. ಇದು ಎ ಮತ್ತು ಇ ಹೆಪಟೈಟಿಸಲ್ಲಿ. ಬಿ ಮತ್ತು ಸಿ ಅಂತ ಹೇಳಿದರೆ ಈಗ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂತ ಹೇಳ್ತೀವಿ. ಎರಡನೇದು ಸಿರಿಂಜ್ ಮತ್ತು ನೀಡಲ್ ರೀಯೂಸ್, ಅಂದರೆ ಒಬ್ಬರು ಯೂಸ್ ಮಾಡಿದ್ದು ಇನ್ನೊಬ್ಬರು ಯೂಸ್ ಮಾಡಿದರೆ, ಇದೆಲ್ಲ ಪ್ರಿವೆಂಟ್ ಮಾಡಿದರೆ ಬಿ ಮತ್ತು ಸಿ ಕೂಡ ಸಾಧಾರಣ ಮಟ್ಟಿಗೆ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಮೂರನೆಯದು ಈ ಅಲ್ಕೋಹಾಲ್ ಅಥವಾ ಅಲ್ಕೋಹಾಲಿಕ್ ಹೆಪಟೈಟಿಸ್. ಇದು ಈ ರೀತಿ ಸಮಸ್ಯೆ ಬಂದಿದ್ದರೆ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಲ್ಲಿಸಿದರೆ ಅವರಿಗೆ ಟೋಟಲಿ ಲಿವರ್ ನಾರ್ಮಲ್ಲಿಗೆ ಬರುವ ಸಾಧ್ಯತೆ ಇದೆ. ಹೆಪಟೈಟಿಸ್ ಬಿ ಈಗ ಅದಕ್ಕೆ ಒಂದು ಲಸಿಕೆ ಇದೆ, ಅಂದರೆ ಅದು ವ್ಯಾಕ್ಸಿನ್ ಪ್ರಿವೆಂಟೇಬಲ್ ಡಿಸೀಸ್ ಅಂತ ಆಗ್ತದೆ.
ಈಗ ಗೌರ್ಮೆಂಟ್ ಇದು ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆ ಎಲ್ಲ ಸಣ್ಣ ಮಕ್ಕಳಿಗೆ ಕಂಪಲ್ಸರಿ ಗೌರ್ಮೆಂಟ್ ಮುಖಾಂತರ ಲಸಿಕೆ ಕೊಡ್ತಾ ಇದ್ದಾರೆ. ಇವಾಗ ಮೊದಲು 2007-08 ಮುಂಚೆ ಅದು ಕಂಪಲ್ಸರಿ ಇರಲಿಲ್ಲ. ಅದರಿಂದ ಸುಮಾರು ಈಗ ಸಾಧಾರಣ 20 ವರ್ಷದ ಮೇಲ್ಪಟ್ಟವರಿಗೆಲ್ಲ ವ್ಯಾಕ್ಸಿನ್ ಸಿಕ್ಕಿರೋದಿಲ್ಲ. ಅಂಥವರು ಈಗ ಮನೆಯಲ್ಲಿ ಅಥವಾ ಯಾರಾದರೂ ಸಂಪರ್ಕಕ್ಕೆ ಬಂದರೆ ವ್ಯಾಕ್ಸಿನ್ ಕೊಟ್ಟರೆ ಪೂರ್ತಿಯಾಗಿ ಹೆಪಟೈಟಿಸ್ ಬಿಯಿಂದ ರಕ್ಷಿಸಿಕೊಳ್ಬೋದು. ಅದರ ಜೊತೆಯಲ್ಲೇ ಬಹುಶಃ ನೀಡಲ್ಸ್ಗಳ ಜೊತೆಯಲ್ಲೇ ಬಾರ್ಬರ್ ಶಾಪಲ್ಲಿ ಕೂಡ ಸ್ವಲ್ಪ ಜಾಗರೂಕರಾಗಬೇಕಾಗ್ತದೆ, ಆ ಕತ್ತರಿ ಅಥವಾ ಬ್ಲೇಡ್ಗಳ ಬಗ್ಗೆ ಕೂಡ ಗಮನವನ್ನು ಹರಿಸಬೇಕಾಗ್ತದೆ ಅಂತ. ಒಟ್ಟಾರೆಯಾಗಿ ಈಗ ಹೆಪಟೈಟಿಸ್ಗೆ ಒಂದು ವಿಧಾನವಿದೆ, ಅದನ್ನು ಗುಣಪಡಿಸಲಿಕ್ಕೆ ಅಥವಾ ಅದನ್ನು ಸರಿ ಮಾಡಲಿಕ್ಕೆ ಅಂಥೇಳಿ. ಅದ್ರ ಜೊತೆಯಲ್ಲಿ ಪ್ರಿಕಾಷನ್ ಮೆಷರ್ಗಳನ್ನು ಕೂಡ ಹೇಳಿದ್ರಿ ಸರ್. ಸರ್, ಕಡೆಯದಾಗಿ ರೋಗಿಗಳಿಗೆ ತಾವೇನು ಹೇಳ್ತೀರಿ ವೈದ್ಯರಾಗಿದ್ದುಕೊಂಡು ಹೆಪಟೈಟಿಸ್ ಬಂದಂಥ ರೋಗಿಗಳಿಗೆ? ನೋಡಿ, ಹೆಪಟೈಟಿಸ್ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಕಾಯಿಲೆ. ಕಂಟ್ರೋಲ್ ಅಂತಲ್ಲ, ಈವನ್ ಸುಮಾರು ಥರದ ಹೆಪಟೈಟಿಸನ್ನು ನಾವು ಸಂಪೂರ್ಣವಾಗಿ ಗುಣಮುಖ ಮಾಡಲಿಕ್ಕೆ ಆಗ್ತದೆ. ಸೊ ಹೆಪಟೈಟಿಸ್ ಇದೆ, ಅದರ ಬಗ್ಗೆ ತಪ್ಪು ಕಲ್ಪನೆ ಇಟ್ಕೊಂಡು ಅಥವಾ ಆಲ್ರೆಡಿ ಲಿವರಲ್ಲಿ ಸಮಸ್ಯೆ ತುಂಬ ಆಗಿದೆ ಅಂತ ಹೇಳ್ಕೊಂಡು ಅರ್ಧ ಅಥವಾ ಸರಿಯಾಗಿ ಟ್ರೀಟ್ಮೆಂಟ್ ಮಾಡದಿದ್ದರೆ ಮುಂದೆ ಲಿವರ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಹೆಪಟೈಟಿಸನ್ನು ಅಥವಾ ಹೆಪಟೈಟಿಸ್ ಬಿ ಅಥವಾ ಸಿ ಇದ್ದರೆ ಅಂಥವರು ತಮ್ಮ ವೈದ್ಯರಲ್ಲಿ ಡೆಫಿನೆಟಾಗಿ ಒಂದು ಈ ಫುಲ್ ಟ್ರೀಟ್ಮೆಂಟನ್ನು ತಗೊಂಡ್ರೆ ಅವರಿಗೆ ಅವರ ಲಿವರ್ ಚೆನ್ನಾಗಿದ್ದು ಮುಂದೆ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಅಥವಾ ಮಿನಿಮಲ್ ಸಮಸ್ಯೆಯಲ್ಲಿ ಅವರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ಬೋದು. ಬಹಳ ಉತ್ತಮವಾಗಿರತಕ್ಕಂಥ ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ರಿ. ತಮ್ಮ ಈ ಬಿಡುವಿಲ್ಲದ ಸಮಯದ ನಡುವೆ ನಮಗೆ ಇಂಟರ್ವ್ಯೂಗೆ ಸಿಗ್ದಕ್ಕಾಗಿ ಧನ್ಯವಾದಗಳು ಸರ್. ಡಾಕ್ಟರ್ ಸತೀಶ್ ನಾಯ್ಕ್ ಅವರ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ರಿ. ಅವರನ್ನು ಭೇಟಿಯಾಗಬೇಕಾದ್ರೆ ಆದರ್ಶ ಆಸ್ಪತ್ರೆಯಲ್ಲಿ ಅವರನ್ನು ಭೇಟಿಯಾಗಬಹುದಾಗಿದೆ.